ಬೀಜಾಮೃತ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬೀಜಾಮೃತ ಅಂದರೆ ಏನು ಅಂತ ನಿಮ್ಮೆಲ್ಲರಿಗೂ ಸಿ ಆರ್ ಪಿ ಟ್ರೈನಿಂಗ್ನಲ್ಲಿ ಗೊತ್ತಿದೆ, ಆದರೂ ನಿಮಗೆ ಇನ್ನೊಂದ್ಸರಿ ತರಬೇತಿ ಕೊಡ್ತೀವಿ. ಬೀಜಾಮೃತ ಅಂದರೆ ನಾವು ಬಿತ್ತನೆಗೆ ಮುಂಚೆ ಏನೆಲ್ಲ ಬೀಜಗಳನ್ನು ಆಯ್ಕೆ ಮಾಡಬೇಕು, ಹೆಂಗೆ ಬೀಜಾಮೃತದಿಂದ ಮಾಡಿದ್ರೆ ನಮಗೆ ಒಳ್ಳೆ ಫಲವತ್ತತೆಯಿಂದ ಮೊಳಕೆ ಬರುತ್ತೆ, ಮೊಳಕೆ ಬಂದಾಗ ಏನೆಲ್ಲ ಸಾಮರ್ಥ್ಯ ಹೊರಡುತ್ತೆ, ಇಲ್ಲಾಂದರೆ ನಾವು ಬೀಜಾಮೃತ ಮಾಡಲಿಲ್ಲ ಅಂದರೆ ಅವಕ್ಕೆ ಇನ್ನು ಹುಟ್ಟ ಮುಂಚೆನೆ ಮೊಳಕೆ ಬರುತ್ತೆ, ತಕ್ಷಣ ಅವಕ್ಕೆ ರೋಗಗಳು ಬರುತ್ತೆ. ಅದೇ ರೋಗ ತಡೆಗಟ್ಟೋಗೋಸ್ಕರ ನಾವು ಬೀಜಾಮೃತ ಮಾಡಬೇಕು. ಬೀಜಾಮೃತ ಮಾಡಿದ್ರೆ ಇದರಲ್ಲಿ ರೋಗ ಮತ್ತು ನಿರೋಧಕನ ಶಕ್ತಿಯನ್ನು ತಡೆಗಟ್ಟುವಂಥ ಸಾಮರ್ಥ್ಯವನ್ನು ಇರುತ್ತೆ. ಅದಕ್ಕೋಸ್ಕರ ನಾವು ಬೀಜಾಮೃತವನ್ನು ತಯಾರಿ ಮಾಡಿ ಬಿತ್ತೋ ಮುಂಚೆ ಅರ್ಧ ಗಂಟೆ ಮುಂಚೆ ನಾವು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾವು ಬಿತ್ತಿದ್ರೆ ಯಾವುದೂ ರೋಗ ರುಜಿನ ಬರದಂಗೆ ಇವು ತಡ್ಕೊಳೋಂಥ ಶಕ್ತಿ ಇದರಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇದು ಬೀಜಾಮೃತ ಮಾಡಬೇಕು. ಬೀಜಾಮೃತಕ್ಕೆ ಬೇಕಾಗುವ ಸಾಮಗ್ರಿಗಳು: ನಾಟಿ ಹಸುವಿನ ಸಗಣಿ 1 ಕೆಜಿ, ನಾಟಿ ಹಸುವಿನ ಗಂಜಲ 1 ಲೀಟ್ರು, ಸುಣ್ಣದ ತಿಳಿನೀರು 10 ಗ್ರಾಮು, 5 ಗ್ರಾಮು ಅರಶಿನ ಪುಡಿ, ಬೆಲ್ಲ 100 ಗ್ರಾಮು. ನೋಡಿ, ಮೊದಲಿಗೆ ಸಗಣಿಗೆ ಗಂಜಲ ಹಾಕಿ ಚೆನ್ನಾಗಿ ಮೆತು ಬರೋ ಥರ ಚೆನ್ನಾಗಿ ಕಲ್ಕೋಬೇಕು. ಆಗಿದೆ, ಇದಕ್ಕೆ ಬೆಲ್ಲ ಹಾಕಬೇಕು, 100 ಗ್ರಾಮ್ ಬೆಲ್ಲ. ಬೆಲ್ಲ ಮತ್ತು ಸಗಣಿ ಗಂಜಲ ಜೊತೆಗೆ ಇದು ಚೆನ್ನಾಗಿ ಕಲಕಬೇಕು, ಯಾಕಂದರೆ ಇದು ಬೆಲ್ಲ ಚೆನ್ನಾಗಿ ಕಲಕಿದ್ರೆ ಇದರಲ್ಲಿ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಸುಣ್ಣದ ತಲೆ ನೀರು ಹಾಕಬೇಕು, 10 ಗ್ರಾಮ್. ಇದ್ರ ಜೊತೆಗೆ ಅರಶಿನ ಪುಡಿ 5 ಗ್ರಾಮ್ ಹಾಕಬೇಕು. ಈಗ ಬೀಜಾಮೃತ ರೆಡಿಯಾಗಿದೆ. ಬೀಜಾಮೃತದಿಂದ ನಮಗೆ ಶೇಂಗಕ್ಕಾದರೂ ನಾವು ಬೀಜೋಪಚಾರ ಮಾಡ್ಕೋಬೋದು, ಇದು ತೊಗರಿಗಾದರೂ ಮಾಡ್ಕೋಬೋದು. ನಾವು ಬಿತ್ತನೆ ವಸ್ತು ಏನೆಲ್ಲ ನಾವು ಹೊಲಕ್ಕೆ ಹಾಕ್ತೀವೋ ಅದಕ್ಕೆಲ್ಲ ನಾವು ಬೀಜಾಮೃತ ಮಾಡ್ಕೊಳಕ್ಕೆ ಇದು ಬೀಜಾಮೃತ ಬರುತ್ತೆ. ನಾವು ಇಲ್ಲಿ ತೋರಿಸ್ಕೊಡೋದು ತೊಗರಿಗೆ ತೋರಿಸ್ಕೊಡ್ತೇವೆ. ಈ ಥರ ಚೆನ್ನಾಗಿ ಅರಳಬೇಕು. ಅರಳಿದ ನಂತರ ಇದು ಬೀಜಾಮೃತ ಹಾಕಬೇಕು, ಸರಿನಾ? ಇದನ್ನು ತೆಳ್ಳಗೆ ಎಲ್ಲ ಬೀಜಗಳಿಗೂ ಹಾಕಬೇಕು, ಯಾಕಂದರೆ ಎಲ್ಲ ಬೀಜಗಳಿಗೂ ಹಾಕಿದರೆ ಇದರಲ್ಲಿ ಚೆನ್ನಾಗಿ ಮೊಳಕೆ ಬರುವ ಸಾಧ್ಯತೆ ಇರುತ್ತೆ.
ಇದೊಂದು ಕೈಯಲ್ಲಿ ಅನ್ಬೋದು, ಆದರೆ ಇದು ಶೇಂಗಾಕ್ಕೆ ಹಾಕಿದಾಗ ಕೈಯಲ್ಲಿ ಅನ್ನಂಗಿಲ್ಲ. ಯಾಕಂದರೆ ಅದು ತೆಳುವಾದ ಚಿಪ್ಪೆ ಇರುತ್ತಲ್ಲ, ಅದು ಚಿಪ್ಪೆ ಸೂಕ್ಷ್ಮ ಇರುತ್ತೆ, ಚಿಪ್ಪೆಯೆಲ್ಲ ಬರುತ್ತೆ, ಅದನ್ನು ಹಾಕಂಗಿಲ್ಲ. ಇದು ತೊಗರಿಗೆ ಮಾತ್ರ ಇದು ಹಾಕಬೇಕು ಕೈಯಲ್ಲಿ. ಸರಿನಾ? ನೋಡು, ಬೀಜಾಮೃತ ತೊಗರಿಗೆ ನಾವು ಮಾಡಿದ್ದೀವಿ. ಈ ಬೀಜಾಮೃತ ಮಾಡಿದ್ಮೇಲೆ ಇದು ನೆರಳಲ್ಲೇ ಒಣಗಿಸ್ಬೇಕು ಮನೆಯಲ್ಲೇ. ಇದು ಮನೆಯಲ್ಲಿ ನೆರಳಲ್ಲಿ ಒಣಗಿಸಿದ ನಂತರ ಅರ್ಧ ಗಂಟೆ ಅವತ್ತೇ ಬಿತ್ತಕ್ಕೆ ನಾವು ತಗೊಂಡೋಗೋದು ಬೀಜನ. ಆವಾಗ ಇದು ನೆರಳಲ್ಲಿ ಒಣಗಿಸಿ ಅರ್ಧ ಗಂಟೆಗೆ ಇಲ್ಲ ಒಂದು ಗಂಟೆ ಅವಧಿ ಒಳಗಡೆ ಇದು ಬಿತ್ತನೆ ಮಾಡಬೇಕು. ಈ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಇದರಲ್ಲಿ ರೋಗ ರುಜಿನಗಳು ಬರುತ್ತೆ, ಈ ರೋಗನೂ ಬರುತ್ತೆ. ಇದು ಹುಟ್ಟಿದ ತಕ್ಷಣವೇ ರೋಗ ಹರಡ್ಕೊಳಕ್ಕೆ ಸಾಧ್ಯ ಇರುತ್ತೆ. ಹುಳುಗಳೆಲ್ಲ ಮಿಡತೆ ಅನ್ನೋದು ಬರುತ್ತೆ, ಆವಾಗಲೇ ಚಿಕ್ಕ ಚಿಕ್ಕ ಇದ್ದಾಗಲೇ ತಿನ್ನೋಕ್ಕೆ ಸಾಧ್ಯತೆ ಇರುತ್ತೆ. ಇದು ತಡೆಗಟ್ಟಕ್ಕೆ ಇದು 75% ನಾವು ರೋಗವನ್ನು ತಡೆಗಟ್ಟಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಾಂದರೆ ನಾವು ಎಲ್ಲಿಂದ ತಂದು ಆಗ್ನೇ ಬಿತ್ತಿದ ಮೇಲೆ ಯಾವುದು ತೊಗರಿ ಹುಟ್ಟೋದಕ್ಕೆ ಸಾಧ್ಯತೆ ಇರೋಲ್ಲ. ಈ ಥರ ಮಾಡಿ ನಾವು ಹುಟ್ಟಿದರೆ ನಮಗೆ ಫಸಲನ್ನು ಕೈಗೆ ಸಿಗೋವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಎಲ್ಲರೂ ಈ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇದರಿಂದ ಏನಂದರೆ ನಮಗೆ 1 ಕೆಜಿಗೆ ನಾವು ಬಿತ್ತನೆ ಮಾಡಿದ್ರೆ ಕೊನೆಗೆ 1 ಕೆಜಿಗೆ 30-40 ಸೇರುವಷ್ಟು ಕೆಜಿಯಷ್ಟು ನಾವು ಬೆಳ್ಕೊಳ್ಳೋಕ್ಕೆ ಸಾಧ್ಯತೆ ಇರುತ್ತೆ. ರೋಗವನ್ನು ತಡೆಗಟ್ಟುತ್ತೆ, ಯಾವುದೇ ಇದರಲ್ಲಿ ರೋಗ ಬರೋಲ್ಲ. ಇದು ಬೀಜ ಕೈಯಾಗಿ ಅನ್ನಂಗಿಲ್ವಲ್ಲ, ಮತ್ತು ಅವಕ್ಕೆ ಯಾವ ಥರ ಉಪಚಾರ ಮಾಡಬೇಕು? ಶೇಂಗಾ ಬೀಜಕ್ಕೆ ಯಾಕೆ ನಾವು ಪೇಪರಲ್ಲಿ ಇಟ್ಟು ಮಾಡಲ್ಲ ಅಂದರೆ ಅದು ಸೂಕ್ಷ್ಮವಾಗಿ ಇರುತ್ತೆ, ತೆಳುವಾಗಿ ಚಿಪ್ಪೆ ಇರುತ್ತೆ. ಅದಕ್ಕೆ ನಾವು ಒಂದು ಹಳೆ ಗೋಳುಚಿನ್ನದ ಮೇಲೆ ಬೀಜಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ತೆಳುವಾಗಿ ಇದು ಮಾಡಿಸ್ಬಿಟ್ಟು ಇದು ಜೀವಾಮೃತ ಅದ್ರ ಮೇಲೆಲ್ಲ ಚೆನ್ನಾಗಿ ಚುಮುಕಿಸ್ಬೇಕು. ಚುಮುಕಿಸಿದ ನಂತರ ಈ ಕಡೆ ಒಬ್ಬರು ಈ ಕಡೆ ಒಬ್ಬರು ಇಳ್ಕೊಂಡು ಆ ಗೋಳುಚಿನ್ನೆಲ್ಲ ಈ ಕಡೆಯಿಂದ ಈ ಕಡೆಯಿಂದ ಆಮೇಲೆ ಎಲ್ಲ ಮಿಶ್ರಣ ಹಾಕಬೇಕು. ಅದಕ್ಕೂ ಎಲ್ಲ ಜೀವಾಮೃತ ಆದಮೇಲೆ ಅದನ್ನು ನೆರಳಲ್ಲೇ ಒಣಗಿಸ್ಕೋಬೇಕು. ನೆರಳಲ್ಲಿ ಒಣಗಿಸ್ಕೊಂಡೆ ಅದನ್ನು ಬಿತ್ತನೆ ಮಾಡಬೇಕು. ಯಾಕಂದರೆ ಕೈಯಲ್ಲಿ ಹಿಂಗೆ ಈ ಥರ ಅಂದರೆ ಅದು ಚಿಪ್ಪೆ ತೆಳುವಾಗಿರುತ್ತಲ್ಲ ಹೋಗುತ್ತೆ, ಆ ಥರ ಕೈಯಲ್ಲಿ ಅನ್ನಂಗಿಲ್ಲ. ಎರಡು ಕಡೆಯನ್ನು ಇಬ್ಬರು ಹಿಡ್ಕೊಂಡು ಈ ಕಡೆಯೂ ಈ ಕಡೆಯೂ ಚೆನ್ನಾಗಿ ಕಲಸ್ಕೊಂಡೆ ನಾವು ಮಿಶ್ರಣ ಮಾಡಿ ಹಾಕಬೇಕು.